ಟಾನಿಕ್ ಆಗಿಯೂ ಕೆಲಸ ಮಾಡುತ್ತದೆ ಮತ್ತೆ ಇದು ನಮ್ಮ ಕಣ್ಣುಗಳಿಗೆ ಮತ್ತು ಚರ್ಮ ಕಣ್ಣುಗಳಿಗೆ ಮತ್ತು ಚರ್ಮಗಳಿಗೂ ತುಂಬಾ ಒಳ್ಳೆಯದು ಮುಂದಿನ ತರಕಾರಿ ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ಕಹಿಯಾಗಿದ್ದರೂ ಮೆಂತೆ ಸೊಪ್ಪು ಕಹಿಯಾಗಿದ್ದರೂ ದೇಹಕ್ಕೆ ತುಂಬಾ ಒಳ್ಳೆಯದು ಇದನ್ನು ನಾವು ಹಾಗೆಯೂ ತಿನ್ನಬಹುದು ಮತ್ತೆ ಬೇಯಿಸಿಕೊಂಡು ತಿನ್ನಬಹುದು ಇದು ವಿಟಮಿನ್ ಎ ಬಿ ಬಿ2 ಅನ್ನು ಹೊಂದಿದೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣ ಅಂಶವನ್ನು ಹೊಂದಿದೆ ಇದು ಮಧುಮೇಹವನ್ನು ನಿಯಂತ್ರಿಸುತ್ತದೆ ಇದು ಒಂದು ಒಳ್ಳೆಯ ಔಷಧಿ ರೂಪದಲ್ಲಿ ಕೆಲಸ ಮಾಡುತ್ತದೆ ಪ್ರತಿನಿತ್ಯ ಇದನ್ನು ಸೇವನೆ ಮಾಡುವುದರಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಮುಂದಿನ ತರಕಾರಿ ಟೊಮ್ಯಾಟೊ ಇದು ಗುಂಡಾಗಿ ಕೆಂಪಾಗಿ ನೋಡಲು ಸುಂದರವಾಗಿದೆ ಇದು ವಿಟಮಿನ್ ಸಿ ಅನ್ನು ಹೊಂದಿರುವುದರಿಂದ ನಮ್ಮ ಕಣ್ಣುಗಳಿಗೆ ತುಂಬಾ ಒಳ್ಳೆಯದು ಇದು ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅಂಶವನ್ನು ಹೊಂದಿದ್ದರಿಂದ ನಮ್ಮ ದೇಹವನ್ನು ತಂಪಾಗಿರಿಸುತ್ತದೆ ಮುಂದಿನ ತರಕಾರಿ ಈರುಳ್ಳಿ ಈರುಳ್ಳಿಯನ್ನು ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ಹೃದಯದ ಸಂಬಂಧಿನ ಕಾಯಿಲೆಯನ್ನು ಕಡಿಮೆ ಮಾಡುತ್ತದೆ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತದೆ ಈರುಳ್ಳಿ ಪೇಸ್ಟ್ ಅನ್ನು ತಲೆಗೆ ಹಚ್ಚುವುದರಿಂದ ತಲೆಯ ಹೊಟ್ಟು ನಿವಾರಣೆ ಆಗುತ್ತದೆ ಈರುಳ್ಳಿಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ವಿಟಮಿನ್ ಸಿ ಅನ್ನು ಹೊಂದಿದೆ ಈರುಳ್ಳಿಯು ಅಸ್ತಮಾ ಸಂಬಂಧಿಸಿದ ಕಾಯಿಲೆಯನ್ನು ನಿವಾರಣೆ ಮಾಡುತ್ತದೆ ಮುಂದಿನ ತರಕಾರಿ ಹಸಿ ಶುಂಠಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿ ಗುಣಗಳನ್ನು ಹೊಂದಿದೆ ಇದನ್ನು ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ಜೀರ್ಣ ಶಕ್ತಿಯು ಹೆಚ್ಚಿಸುತ್ತದೆ ಹಸಿ ಶುಂಠಿಯ ಕಷಾಯ ಮಾಡಿ ಕುಡಿಯುವುದರಿಂದ ಗಂಟಲಿನ ಸಮಸ್ಯೆ ಕೆಮ್ಮು ನೆಗಡಿ ನಿವಾರಣೆ ಆಗುತ್ತದೆ ಪ್ರತಿಯೊಂದು ತರಕಾರಿಯು ನಮ್ಮ ದೇಹಕ್ಕೆ ಒಳ್ಳೆಯದು ಎಲ್ಲಾ ತರಕಾರಿಯು ಅದರದೇ ಆದ ಔಷಧಿ ಗುಣಗಳು ಮತ್ತು ಪೌಷ್ಟಿಕಾಂಶಗಳನ್ನು ಹೊಂದಿದೆ ಅದಕ್ಕಾಗಿ ಪ್ರತಿಯೊಬ್ಬರೂ ತರಕಾರಿಗಳನ್ನು ಸೇವಿಸಿ ನಿಮ್ಮ ಆರೋಗ್ಯಗಳನ್ನು ಕಾಪಾಡಿಕೊಳ್ಳಿ ಧನ್ಯವಾದ